ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ನೋಡೋಣ. ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅಂತಕ್ಕಂಥದ್ದನ್ನ ಇಂಪ್ಲಿಮೆಂಟೇಷನ್ ಇಂದ ತೋರಿಸ್ಕೊಡ್ತೀನಿ ನಿಮಗೆ. ಬರೀ ಭಾಷಣಕ್ಕೆ ನನ್ನ ಕಾರ್ಯಕ್ರಮಗಳು ಸೀಮಿತವಾಗಿರಲ್ಲ, ಅದಕ್ಕೆ ಚಾಲನೆ ಕೊಡ್ತೀನಿ ನಿಮಗೆ. ಬಹುಶಃ ಇನ್ನೊಂದು 3 ತಿಂಗಳಲ್ಲಿ ಈ ಸರ್ಕಾರದ ಆಕ್ಟಿವಿಟೀಸ್ ಏನಿದೆ, ಈ ಸರ್ಕಾರದ ಒಂದು ದೂರದೃಷ್ಟಿಯ ಕಾರ್ಯಕ್ರಮಗಳೇನಿದೆ, ಇದು ಎಲ್ಲದರ ಮಾಹಿತಿ ನಿಮಗೆ ದೊರಕುತ್ತೆ, ನಿಮಗೆ ಚಿತ್ರಣ ಸಿಗುತ್ತೆ ನಿಮಗೆ. ನಾನು ಬರೀ ಇದನ್ನು ಬರೀ ಭಾಷಣಕ್ಕೆ ಇಲ್ಲ ನಿಮ್ಮನ್ನು ತಾತ್ಕಾಲಿಕವಾಗಿ ಖುಷಿಗೊಳಿಸ್ಲಿಕ್ಕೆ ಜನತೆಯನ್ನು ಹೇಳ್ತಕ್ಕಂಥದ್ದಲ್ಲ, ಕಾರ್ಯರೂಪಕ್ಕೆ ಯಾವ ರೀತಿ ಒಂದು ಸರ್ಕಾರ ತರಬಹುದು ಅಂತಕ್ಕಂಥದ್ದನ್ನು ಮಾಡಿ ತೋರಿಸ್ತೀನಿ ನಾನು. ಆಡಳಿತದಲ್ಲಿ ಹಲವಾರು ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೋಬೇಕಾಗಿದೆ, ಹಲವಾರು ರೀತಿಯ ಸಮಸ್ಯೆಗಳಿದೆ. ಕೆಲವು ವಿಷಯಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾನು ಸತ್ಯಾಂಶ ಹೇಳಲಿಕ್ಕೆ ಹೋದರೆ ಕೆಲವರು ಸಹಿಸೋದಿಲ್ಲ ಅದನ್ನು. ನನಗೆ ಗೊತ್ತಿದೆ ಅದರಲ್ಲಿ ಏನೇನಿದೆ ಅಂತೇಳಿ, ನಿಮಗೂ ಗೊತ್ತಿರುತ್ತೆ, ನಿಮಗೂ ಗೊತ್ತಿರ್ತದೆ ಅದು. ಆದರೆ ಏನಪ್ಪ ಕುಮಾರಸ್ವಾಮಿ ಅವರು ಇನೆಬಿಲಿಟಿ ಹೇಳ್ಕೊಂಡ್ರು, ಮತ್ತು ಯಾತಕ್ಕೆ ಅವ್ರು ಮುಖ್ಯಮಂತ್ರಿ ಆಗಿರಬೇಕು, ಇದು ಮಾಡಲಿಕ್ಕಾಗದೆ ಇದ್ದ ಮೇಲೆ ಅದು ಮತ್ತೆ ನೀವೇ ನನ್ನ ಮೇಲೆ ಪ್ರಶ್ನೆ ಆಗ್ತೀರಿ. ಅದರಿಂದ ಸಾಧ್ಯವಾದ ಮಟ್ಟಿಗೆ ನಾನು ಈ ಒಂದು ಆಡಳಿತ ಅಂತಕ್ಕಂಥದ್ದನ್ನು ಎಲ್ಲೆಲ್ಲಿ ಬಿಗಿಗೊಳಿಸಬೇಕು, ಬಿಗಿಗೊಳಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರಮುಖವಾಗಿ ಇವತ್ತು ನಿನ್ನೆ ಯಾವುದೊಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ, ವಿಜಯವಾಣಿ ಪತ್ರಿಕೆಯಲ್ಲ ಇರಬೇಕೇನೋ, ಬೆಳಗ್ಗೆ ಇಂಟೆಲಿಜೆನ್ಸ್ನವ್ರು ತಂದು ಕೊಟ್ಟರು ನನಗೆ, ಆರೋಗ್ಯ ಇಲಾಖೆನಲ್ಲಿ ಈಗೇನೋ ಒಂದು ಕಾನೂನು ತಂದುಬಿಟ್ಟಿದ್ದೇವೆ ನಾವು, ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳು ಹೋಗಬೇಕು, ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಇಲ್ಲ ಆ ರೋಗಿಗೆ ಅಂತಕ್ಕಂಥದ್ದು ಅಲ್ಲಿಯ ವೈದ್ಯರಿಗೆ ಮನವರಿಕೆ ಆದಮೇಲೆ ಅವ್ರನ್ನ ಸ್ಲಿಪ್ ಕೊಡಬೇಕು, ನೀನು ಖಾಸಗಿ ಆಸ್ಪತ್ರೆಗೆ ನೀನು ಹೋಗಿ ಪ್ರವೇಶ ಪಡಿಬೋದು ಅಂತೇಳಿ ಆ ಸ್ಲಿಪ್ ತಗೊಂಡ ಮೇಲೆ ಆಮೇಲೆ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು, ಈಗೇನೋ ಒಂದು ಹೊಸ ಕಾನೂನುಗಳು ತಂದುಬಿಟ್ಟಿದ್ದಾರೆ ಸರ್ಕಾರದಲ್ಲಿ. ಈಗ ಮೊನ್ನೆ ಒಂದು ಅಧಿಕಾರಿಗಳ ಜೊತೆ ಚರ್ಚೆನೂ ಮಾಡಿದ್ದೆ, ಈಗ ನಿನ್ನೆ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ ಖಾಸಗಿ ಆಸ್ಪತ್ರೆಯ ವೈದ್ಯರು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಖಾಸಗಿ ಆಸ್ಪತ್ರೆ ಹೋಗೋದಕ್ಕೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಒಂದೊಂದು 1,000 ರೂಪಾಯಿ ಫಿಕ್ಸ್ ಮಾಡ್ಕೊಂಡವ್ರೆ ಅಂತ ನೀವೇ ಬರೆದಿದ್ದೀರಿ. ಈಗ ಅದು ರಿಪೇರಿ ಮಾಡಬೇಕೀಗ. ನಾನು ಹೇಳಿದೆ ಇದನ್ನೇ, ನೀವು ಈ ಥರ ಕಾರ್ಯಕ್ರಮಗಳನ್ನ ತರೋದ್ರಿಂದ ಮುಂದೆ ಏನೇನು ಅನಾಹುತಗಳಾಗ್ತದೆ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಈ ಕಾರ್ಯಕ್ರಮಗಳನ್ನ ಅಂತ ಹೇಳಿ ನೆನೆ ನೀವೇ ಬರೆದಿದ್ದೀರಿ, ಒಂದು ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ, ಹಲವಾರು ಮಾಹಿತಿಗಳು ಬರುತ್ತೆ ನನಗೆ. ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಜೊತೆಗೆ ಈ ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿಗೆ ಇವತ್ತು ವಸತಿಯ ಸೌಲಭ್ಯಗಳು ಯಾವ ರೀತಿ ಆಗಬೇಕು, ಬೆಂಗಳೂರಿನ ಹಲವಾರು ರೀತಿಯ ಸಮಸ್ಯೆಗಳಿದೆ ಅದನ್ನು ಯಾವ ರೀತಿ ಬಗೆಹರಿಸಬೇಕು ನನಗೆ ಗೊತ್ತಿದೆ. ಇದು ಯಾವ್ದು ನಿಮ್ಮ ಗಾರ್ಬೇಜ್ ರಸ್ತೆಗಳಲ್ಲಿ ನೋಡ್ತಾ ಇದ್ದೇನೆ, ನಾನೇ ತಲೆ ತಗ್ಗಿಸ್ತೇನೆ ರಸ್ತೆಯಲ್ಲಿ ಹೋಗಬೇಕಾದ್ರೆ, ಕೆಲವು ಕಡೆ ತುಂಬಿಟ್ಟಿದ್ದಾರೆ. ಮೊನ್ನೆ 2 ದಿವಸ ಸ್ಟ್ರೈಕ್ ಮಾಡಿದ್ರು, ಅದೇನೋ ಸಂಬಳ ಕೊಟ್ಟಿಲ್ಲ, ಏನೋ ಹಳೆ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ. ನಾನು ಇನ್ನೂ ಬಂದು 20 ದಿವಸ ಆಗಿದೆ, ಇಲ್ಲಿ ಮಾಫಿಯಾ ಏನಿದೆ ಅನ್ನೋದು ತಿಳ್ಕೊಂಡಿದ್ದೇನೆ ನಾನು. ಈ ಗಾರ್ಬೇಜ್ ಮಾಫಿಯಾ ವೈಜ್ಞಾನಿಕವಾಗಿ ಇವತ್ತು ಈ ಗಾರ್ಬೇಜ್ನ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದಕ್ಕೆ ಹಲವಾರು ರೆಮಿಡೀಸ್ ಇದ್ರು, ಆ ರೆಮಿಡೀಸ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಲ್ಲಿ ಈ ಒಂದು ಮಾಫಿಯಾ ಅಂತಕ್ಕಂಥದ್ದು. ಇದೆಲ್ಲವನ್ನು ನಾವು ಮಟ್ಟ ಹಾಕಬೇಕಾಗ್ತದೆ. ಇವತ್ತು ಬಿಜಾಪುರದ ಘಟನೆ ನೀವು ನೋಡ್ತಾ ಇದ್ದೀರಿ, ಆ ಮರಳ ದಂಧೆ ಒಳಗೆ ಆ ಭೀಮಾತೀರದಲ್ಲಿ ಅಂತ ಹೇಳಿ ಸಿನಿಮಾನೂ ಬಂದೋಯ್ತು, ಅದು ಇವತ್ತು ಭೀಮಾತೀರದಲ್ಲಿ ನಡೀತಾ ಇದೆ ತನಿಖೆ. ನಾನು ಹೇಳಿದ್ದೇನೆ ಅಧಿಕಾರಿಗಳಿಗೆ, ಯಾವುದೇ ರಾಜಕೀಯದ ಒತ್ತಡಗಳಿಗೆ ಮಣಿತಕ್ಕಂಥ ಪ್ರಶ್ನೆ ಇಲ್ಲ. ಅವನು ಯಾರೇ ಇಂಥ ದೊಡ್ಡ ವ್ಯಕ್ತಿಗಳೇ ಇರಲಿ, ಅಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾನೂನನ್ನ ಕೈಗೆತ್ಕೊಂಡು ಆ ಒಂದು ಕೊಲೆಗಳೇನಾಗ್ತಾ ಇದೆ, ಯಾವುದೇ ಒಂದು ಒತ್ತಡಕ್ಕೆ ಮಣಿದೇ ಇದೆ. ಇವತ್ತು ಅಲ್ಲಿ ನಡೆದಿರ್ತಕ್ಕಂಥ ಕಳೆದ 6-7 ತಿಂಗಳ ಘಟನೆಗಳೇನಿದೆ ಮರ್ಸಿಲೆಸ್ ಆಗಿ ಇವತ್ತು ತೀರ್ಮಾನಗಳನ್ನು ಮಾಡಿ ಅಂತ ಸೂಚನೆ ಕೊಟ್ಟಿದ್ದೇನೆ, ಮರ್ಸಿಲೆಸ್ ಆಗಿ. ಕೆಲವು ಹುಬ್ಬಳ್ಳಿನಲ್ಲಿ ನಿನ್ನೆ ಕೆಲವು ಮನೆಗಳು ರೈಡ್ ಮಾಡಿದ್ದಾರೆ, ಇವತ್ತು ಕೆಲವು ಕಠಿಣವಾದಂಥ ಕ್ರಮವನ್ನು ಪೊಲೀಸ್ ಇಲಾಖೆಯಲ್ಲಿ ತೆಗೆದುಕೋಬೇಕಾಗಿದೆ. ಪೊಲೀಸ್ ಇಲಾಖೆ ಏನಾಗಿದೆ ಅನ್ನೋದು ಗೊತ್ತಿದೆ ನನಗೆ, ಬೆಂಗಳೂರು ನಗರದಲ್ಲಿ ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ. ಇದೆಲ್ಲ ನನಗೆ ನಿಮ್ಮ ಮುಂದೆ ಅದೆಲ್ಲ ಸತ್ಯಾಂಶ ಹೇಳಲಿಕ್ಕೆ ಹೋಗೋದಿಲ್ಲ, ಬಿಗಿ ಮಾಡಿ ಇಲ್ಲ ಈ ಸರ್ಕಾರದಲ್ಲಿ ಈ ನ್ಯೂನತೆಗಳನ್ನೆಲ್ಲ ಸರಿಪಡಿಸಿದ್ರು ಅಂತ ನಿಮ್ಮಿಂದಲೇ ಒಂದು ಆರ್ಟಿಕಲ್ ಬರೆಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೇನೆ, ನಿಮ್ಮಿಂದ ಒಂದು ಸರ್ಟಿಫಿಕೇಟ್ ತಗೋಬೇಕು ಅಂತ ಇದ್ದೇನೆ. ಅದರಿಂದ ನಾನು ಇಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ನ ಸರಿಪಡಿಸಿ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆನೂ ಈಗಾಗಲೇ ಕೆಲವು ಕ್ರಮ ತೆಗೆದುಕೊಳ್ತಾ ಇದ್ದೇನೆ. ಇವತ್ತು ನನಗೆ ಎಲ್ಲೋ ಒಂದು ಕಡೆ ಎಂತೂ 0 ಟ್ರಾಫಿಕ್ ಇಲ್ಲಿ ಹೇಳಿದ್ರಲ್ಲ, ಈಗ
ಈಗ ನನಗೆ ಪ್ರತಿದಿನ ಜೆ ಪಿ ನಗರದಿಂದ ಬರಬೇಕಾದ್ರೆ ಸಮಯ ಎಷ್ಟಾಗುತ್ತೆ ಅನ್ನೋದು ಗೊತ್ತು. ಜೀರೋ ಟ್ರಾಫಿಕ್ ತೆಗೆದಾಕಿದ್ರೆ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ಏನಪ್ಪ ಇಷ್ಟೊಂದು ವೆಹಿಕಲ್ ಇಟ್ಟಿದ್ದೀರಲ್ಲ ನಿಲ್ಲಿಸಿ ಅಂದೆ ನಾನು. ಒಂದು ನನಗೆ ಮೂರು ವೆಹಿಕಲ್ ಸಾಕು, ಮುಂದೊಬ್ಬಿರಲಿ ಹಿಂದೊಬ್ಬಿರಲಿ, ಇದಕ್ಕೊಂದು ಏಳೆಂಟು ವೆಹಿಕಲ್ ಯಾಕೆ ಹಾಕೊಂಡಿದ್ದೀರಿ, ಕಡಿಮೆ ಮಾಡಿ ಅಂದೆ. ಅವ್ರು ಹೇಳ್ತಾರೆ ನಮ್ಮ ಅಧಿಕಾರಿಗಳು, ಇಲ್ಲ ಸರ್ ಯಾವ ಕಾರಣಕ್ಕೂ ನೀವು ಹೇಳಿದ್ರಿ ಅಂತ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಯಾತಿಗೆ ದುಂದು ವೆಚ್ಚ ಮಾಡಬೇಕು? ಆದಷ್ಟು ನಾನು ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಬೇಡ. ನಾನು ಮೂಮೆಂಟ್ ಮಾಡಬೇಕಾದ್ರೆ ಅದು ಇಲ್ಲ ಸರ್ ನಾವು ಒಂದು ಎರಡು ನಿಮಿಷ ನಿಲ್ಲಿಸ್ತೀವಿ ಅಷ್ಟೇ, ಜಾಸ್ತಿ ಒಂದು ನಿಲ್ಲಿಸಲ್ಲ ಅಂತಾರೆ. ಇದರಿಂದ ನನಗೆ ಕೆಟ್ಟ ಹೆಸರು ಬರ್ತದೆ, ಜನಗಳು ಟೀಕೆ ಮಾಡ್ತಾರೆ. ಆದಷ್ಟು ಇದನ್ನು ಕಡಿಮೆ ಮಾಡಿ ಅಂತಕ್ಕಂಥದ್ದು ಸೂಚನೆ ಕೊಟ್ಟಿದ್ದೇನೆ. ಈಗ ಸೆಕ್ಯೂರಿಟಿ ಕಡಿಮೆ ಮಾಡಿ ಅಂತಿದ್ದೇನೆ, ಆದರೆ ಸೆಕ್ಯೂರಿಟಿ ಕಡಿಮೆ ಮಾಡೋ ವಿಷಯದಲ್ಲಿ ಅಧಿಕಾರಿಗಳು ನನಗೆ ಒಪ್ತಾ ಇಲ್ಲ. ದುಂದುವೆಚ್ಚ ಕಡಿಮೆ ಮಾಡಿ ಅಂತ ಈಗ ಇದನ್ನು ದೆಹಲಿಗೆ ಹೋಗ್ತಕ್ಕಂಥ ವಿಷಯದಲ್ಲಿ ನಾನು ದೆಹಲಿಗೆ ಹೋಗ್ತಕ್ಕಂಥದ್ದನ್ನು ಈಗಾಗಲೇ ನಿಮ್ಮ ಮುಂದೆ ಹೇಳಿದ್ದೇನೆ. ವಿಶೇಷ ವಿಮಾನವನ್ನು ಬಳಸಲ್ಲ ಅಂತ, ನಾವು ಕಮರ್ಷಿಯಲ್ ಫ್ಲೈಟಲ್ಲೇ ಹೋಗ್ತೀನಿ ಅಂತಕ್ಕಂಥ ಮಾತು ಹೇಳಿದೆ. ಎರಡು ಬಾರಿ ದೆಹಲಿಗೆ ಅದರಲ್ಲೇ ಹೋದೆ. ನಾನು ಮೊನ್ನೆ ಮಮತಾ ಬ್ಯಾನರ್ಜಿಯವರು, ಚಂದ್ರಬಾಬು ನಾಯ್ಡು ಅವರು ನಾವು ಮೀಟಿಂಗ್ನಲ್ಲಿ ಕೂತಿದ್ದಾಗ ಕೇಳಿದ್ರು ನನಗೆ, ನೀವು ನಿಮ್ಮ ಬೆಂಗಳೂರಿನಿಂದ ದೆಹಲಿಗೆ ಬರ್ತಕ್ಕಂಥದ್ದು ಖಾಸಗಿ ವಿಮಾನದಲ್ಲಿ ಬರ್ತಿರೋ ಇಲ್ಲ ಕಮರ್ಷಿಯಲ್ ಫ್ಲೈಟಲ್ಲಿ ಬರ್ತಿರೋ ಅಂತ ಹೇಳಿ. ಆಗ ನಾನು ಇಲ್ಲ ಇಲ್ಲ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ, ನಾನು ಕಮರ್ಷಿಯಲ್ ಫ್ಲೈಟ್ನಲ್ಲೇ ಬರ್ತಕ್ಕಂಥ ನಿರ್ಧಾರ ಮಾಡಿದ್ದೇನೆ ಅಂತ ಅದಕ್ಕೆ ಅವರು ಚಂದ್ರಬಾಬು ನಾಯ್ಡು ಅವರು ಹೇಳ್ತಾ ಇದ್ರು. ಈಗೇನು ಎಲ್ಲ ವಿಶೇಷ ವಿಮಾನದಲ್ಲಿ ಹೋಗೋದು ಎಲ್ಲರೂ ಕಾಮನ್ ಮಾಡ್ಕೊಂಬಿಟ್ಟವ್ರೆ, ಇದಕ್ಕೆ ಯಾಕೆ ನೀನು ಇಷ್ಟೊಂದು ಈ ರೀತಿ ತೀರ್ಮಾನ ತಗೊಂಡು ಹೊರಟಿದ್ಯಾ ಅಂದರು. ಆದರೆ ಅವ್ರು ಹೇಳಿದ್ರು ಅಂತ ಬದಲಾವಣೆ ಆಗಲ್ಲ. ಆದಷ್ಟು ನಾನು ಹೋಗ್ತಕ್ಕಂಥದ್ದು ದೆಹಲಿಗೆ, ನಾನು ಕಮರ್ಷಿಯಲ್ ವಿಮಾನದಲ್ಲಿ ಹೋದರೆ 1 ಲಕ್ಷ ರೂಪಾಯಿನಲ್ಲಿ ಮುಗಿದೋಗ್ತದೆ ನನಗೆ. ಈಗ ವಿಶೇಷ ವಿಮಾನ ತಗೊಂಡು ಹೋದರೆ ಅದಕ್ಕೆ 38 ಲಕ್ಷ 40 ಲಕ್ಷ ಚಾರ್ಜ್ ಮಾಡ್ತಾರೆ. ಒಂದು 35 ಲಕ್ಷ ಉಳಿದ್ರೆ ಯಾವುದೋ ಒಂದು ಊರು ಇಂಪ್ರೂವ್ ಮಾಡ್ಬೋದು ನಾನು. ಅದರಿಂದ ಈ ಕೆಲವು ಬದಲಾವಣೆಗಳನ್ನು ತರ್ತಕ್ಕಂಥ ನಿರ್ಧಾರ ಮಾಡ್ಕೊಂಡಿದ್ದೆ ನಾನು. ಇಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಬರಮಾಡ್ಕೊಂಡು ಇಷ್ಟೆಲ್ಲ ಒಂದು ಮುಕ್ತವಾಗಿ ಮಾತನಾಡಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದೀರಿ, ನಿಮ್ಮ ಸಹಕಾರ ನನಗೆ ಮುಖ್ಯ. ನನಗೆ ನಾನು ಎಲ್ಲಾದರೂ ಎಡವುದಾಗ, ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದಾಗ ದಯವಿಟ್ಟು ನನ್ನ ಗಮನ ಸೆಳೆಯಿರಿ. ಇಲ್ಲ, ನೀವು ಹೋಗ್ತಿರ್ತಕ್ಕಂಥ ಮಾರ್ಗದಲ್ಲಿ ಈ ರೀತಿಯ ಒಂದು ನ್ಯೂನತೆ ಇದೆ, ನಿನ್ನ ಸರ್ಕಾರದಲ್ಲಿ ಇಂಥ ಇಲಾಖೆಯಲ್ಲಿ ಇಂಥ ಒಂದು ಅಕ್ರಮಗಳು ನಡೀತಾ ಇದೆ, ನನ್ನ ಗಮನ ಸೆಳೆದ್ರೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಅದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಈ ಸರ್ಕಾರದ ಕರ್ತವ್ಯ ಅಂತಕ್ಕಂಥ ಭಾವನೆಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಒಟ್ಟಾರೆ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರಿ ನನ್ನ ಕೆಲವು ಮಾತುಗಳನ್ನು, ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂಥ ವಂದನೆಗಳನ್ನು ಸಲ್ಲಿಸ್ತೀನಿ. ಕುಮಾರಸ್ವಾಮಿ, ನಾರಾಯಣ ಸ್ವಾಮಿ, ಯಾವುದೇ ಸ್ವಾಮಿ ಹೇಳಿದ್ರು ಅಷ್ಟೇ, ನಾವು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನು ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಏನ್ ಮಾಡಬೇಕು ಅಂತ ನಾವು ತೀರ್ಮಾನ. ನಾನೀಗ ಆಗಲೇ ನಿನ್ನೆನೂ ಹೇಳಿದ್ದೇನೆ, ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಉಲ್ಲಂಘಿಸಲ್ಲ ಅಂತ ಹೇಳಿದ್ದೇನೆ. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನ ನಾವೆಲ್ಲರೂ ಪಾಲಿಸ್ಲೇಬೇಕು. ಆದರೆ ಕೆಲವು ಸ್ಕೀಮ್ನಲ್ಲಿ ಏನಿದೆ, ಆ ಸ್ಕೀಮ್ನಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಒಂದು ಭಾಗ. ಆಮೇಲೆ ನಿಮಗೆ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಅಷ್ಟೇ ಅಲ್ಲ, ಯಾವುದೇ ಒಂದು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಇದ್ದಾಗ ಪರಸ್ಪರ ರಾಜ್ಯಗಳ ಮಧ್ಯೆ ಈ ರೀತಿಯ ಒಂದು ತೊಂದರೆಗಳಿದ್ದಾಗ, ನೀರಿನ ವಿಷಯದಲ್ಲಿ ವ್ಯಾಜ್ಯ ಇದ್ದಾಗ, ಒಂದು ಮ್ಯಾನೇಜ್ಮೆಂಟ್ ಬೋರ್ಡ್ನ ರಚನೆ ಮಾಡೋದಕ್ಕಿಂತ ಮುಂಚೆ, ಇಲ್ಲ ಮ್ಯಾನೇಜ್ಮೆಂಟ್ ಬೋರ್ಡ್ ರಚನೆ ಆದಮೇಲೆ ಸ್ಕೀಮನ್ನ ಅಳವಡಿಸ್ತಕ್ಕಂಥದ್ದು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು. ಸೆಕ್ಷನ್ A6 ಅಲ್ಲಿ, ಸೆಕ್ಷನ್ 6A7 ಅಲ್ಲಿ ಇರ್ತಕ್ಕಂಥದ್ದು ಈ ದೇಶದ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆನಲ್ಲಿ ಪಾರ್ಲಿಮೆಂಟ್ನ ಎರಡೂ ಸದನದ ಮುಂದೆ ಇದನ್ನು ಇಡಬೇಕು, ನಂತರ ಇದನ್ನು ಕಾರ್ಯರೂಪಕ್ಕೆ ಜಾರಿಗೆ ತರಬೇಕಿಲ್ಲಿ. ನಾನು ಜಯಕುಮಾರ್ ಅವರು ಹೇಳಿದ್ರು ಅಷ್ಟೇ, ಇನ್ನೊಬ್ಬರು ಹೇಳಿದ್ರು ಅಷ್ಟೇ, ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕೇಂದ್ರ ಸರ್ಕಾರವೂ ಪಾಲಿಸಬೇಕು, ನಾನು ಪಾಲಿಸಬೇಕು, ಇನ್ನೊಂದು ರಾಜ್ಯವೂ ಪಾಲಿಸಬೇಕು. ಆದರೆ ಇಲ್ಲಿ ಲ್ಯಾಪ್ಸಸ್ ಏನಿದೆ ಇದಕ್ಕೆ ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದ ಗಮನ ಸೆಳೆದಿದೆ. ಈಗ ನಾನು ಉತ್ತರ ಮೊದಲೇ ಹೇಳಿದೆ, ಒಂದೇ ನಿಮಿಷ, ನಾನು ನೀವು ಹೇಳಿದ್ದು ಅರ್ಥ ಆಯ್ತು, ಒಂದೇ ಮಾತು. ಈಗ ನಾವು ಏನೇ ಸರ್ಕಾರದ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ
ನಮ್ಮ ಸದನದ ಒಪ್ಪಿಗೆಯನ್ನು ಪಡೀಲೇಬೇಕಲ್ವೇ? ಅಲ್ಲಿ ಒಪ್ಪಿಗೆ ಕೊಟ್ಟ ಮೇಲೆ ಹಣ ರಿಲೀಸ್ ಆಗಬೇಕಲ್ವೇ? ಅದಕ್ಕೆ ಬಜೆಟ್ನಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ಯಾವ ಪ್ರಮಾಣದಲ್ಲಿ ಹಣ ಇವತ್ತು ನಾನು ರಿಲೀಸ್ ಸಾಲ ಮನ್ನಾಗೆ ಹಣ ಕೊಡ್ತಾ ಇದ್ದೇನೆ, ಅದಕ್ಕೆ ಯಾವ ರೀತಿ ಹೊಂದಿಸ್ತಾ ಇದ್ದೇನೆ ಅದೆಲ್ಲ ಇಡಬೇಕಲ್ಲ ನಿಮ್ಮ ಮುಂದೆ. ಇದೇನು 1 ರೂಪಾಯಿ 2 ರೂಪಾಯಿ ಪ್ರಶ್ನೆ ಅಲ್ಲ, ಸಾವಿರ ಕೋಟಿ ಪ್ರಶ್ನೆ. ಅದರಿಂದ ನಾನು ಇನ್ ಸರಿ ಇರ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಸರ್, ಯು ಆರ್ ಟಾಕಿಂಗ್ ಅಬೌಟ್ ಯು ನೋ ದಟ್ ನೀವು ಹೇಳಿದ್ರಿ ಆಮ್ ಕನ್ಸಿಡರಿಂಗ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಈ ಸಾಲ ಮನ್ನಾ ಮಾಡೋಕ್ಕೆ. ಸರ್, ಡ್ಯೂರಿಂಗ್ ದ ಟೈಮ್ ಆಫ್ ಎಲೆಕ್ಷನ್ ಸಾಲ ಮನ್ನಾ ಆಗಿರುವಾಗ ಡ್ಯೂರಿಂಗ್ ದ ಕಾಂಗ್ರೆಸ್ ರಿಜೀಮ್ ದೇರ್ ವರ್ ಲಾಟ್ ಆಫ್ ಅಲಿಗೇಷನ್ಸ್ ದಟ್ ಫಾರ್ಮರ್ಸ್ ವರ್ ಟೋಲ್ಡ್ ದಟ್ ಯು ಕ್ಯಾನ್ ಗೋ ಅಪ್ರೋಚ್ ಬ್ಯಾಂಕ್ಸ್ ಟೇಕ್ ಲೋನ್ಸ್ ಅಂಡ್ ಟೋಲ್ಡ್ ಇನ್ ಅದರ್ 3 ಮಂತ್ಸ್ ಯೋರ್ ಲೋನ್ಸ್ ವಿಲ್ ಬಿ ವೇವ್ಡ್ ಆಫ್. ವಿಲ್ ಯು ಲುಕ್ ಇನ್ ಟು ದೀಸ್ ಆಸ್ಪೆಕ್ಟ್ಸ್ ಟು ಅವಾಯ್ಡ್ ಆರ್ ವಿಲ್ ದೇರ್ ಬಿ ಅ ಟೈಮ್ ಫ್ರೇಮ್ ಬಿಫೋರ್ ವಿಚ್ ದ ಫಾರ್ಮರ್ ಲೋನ್ಸ್ ವಿಲ್ ಬಿ ವೇವ್ಡ್ ಆಫ್? ಜಸ್ಟ್ ಎ ಮಿನಿಟ್ ಬ್ರದರ್. ಹೂವರ್ ಟೇಕನ್ ಲೋನ್ ಆರ್ ಹೂವರ್ ಎನ್ಕರೇಜ್ಡ್ ಫಾರ್ಮರ್ಸ್ ಟು ಟೇಕ್ ದ ಲೋನ್, ಇಫ್ ಕುಮಾರಸ್ವಾಮಿ ಗೌರ್ಮೆಂಟ್ ಕಮ್ಸ್ ಈ ವಿಲ್ ಗೋಯಿಂಗ್ ಟು ವೇ ಆಫ್ ಎಂಟೈರ್ ಲೋನ್ ವಾಟ್ ಎವರ್ ಇನ್ಫ್ಲುಯೆನ್ಸ್ ದೇವ್ ಡನ್. ದಟ್ ಇಸ್ ನಾಟ್ ಮೈ ಕ್ವಶನ್, ದಟ್ ಇಸ್ ನಾಟ್ ಮೈ ಇಶ್ಯೂ. ಮೈ ಕಮಿಟ್ಮೆಂಟ್ ಇಸ್ ದೇರ್ ಟು ವೇ ಆಫ್ ದ ಫಾರ್ಮಿಂಗ್ ಕಮ್ಯುನಿಟಿ ಲೋನ್ ಫಾರ್ ದಟ್ ಟೆಕ್ನಿಕಲಿ ಹೌ ಐ ಹ್ಯಾವ್ ಟು ಮೂವ್ ಇನ್ ದಟ್ ಡೈರೆಕ್ಷನ್ ಐ ಆಮ್ ಮೂವಿಂಗ್. ಸರ್, ಸೊ ಸಮ್ ಫಾರ್ಮರ್ಸ್ that fresh credit is not being given because of uncertainty over farm loan waiver, and this, since this is the sowing season now, every farmers will get to cultivate their land this crop, nothing to worry, we will take care. Sir, ಈಗ ಸಾಲ ಮನ್ನಾ ಬಗ್ಗೆ ಮಾತಾಡ್ತಾ ಹೇಳಿದ್ರೆ ತಾವು ವೈಜ್ಞಾನಿಕವಾಗಿ ಆ ಸಾಲವನ್ನ ಮನ್ನಾ ಮಾಡೋ ಬಗ್ಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ. ವೈಜ್ಞಾನಿಕ ಅಂದ್ರೆ ಯಾವ ಇದನ್ನ ವೈಜ್ಞಾನಿಕವಾಗಿ ಅಂದ್ರೆ, ನಾನೀಗಾಗಲೇ ರೈತರ ಸಭೆ ಕರೆದು ಎಲ್ಲಿಂದ ಎಲ್ಲಿಯವರೆಗೆ ಕಟ್ ಆಫ್ ಡೇಟ್ ಇಟ್ಟಿದ್ದೇನೆ, ಎಲ್ಲಿಂದ ಸಾಲ ಮನ್ನಾ ಮಾಡ್ತಕ್ಕಂಥ ಸಮಯ ನಿಗದಿ ಮಾಡ್ಕೊಂಡಿದ್ದೇನೆ ಇದೆಲ್ಲ ಹೇಳಿದ್ದೇನೆ. ಅವರು ಮತ್ತೆ ಕೆಲವು ಸಲಹೆ ಕೊಟ್ಟಿದ್ದಾರೆ. ನಾನು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅಂತಕ್ಕಂಥ ಪದ, ಯಾರು 4 ಜನ ಬ್ಯಾಂಕರ್ಸ್ಗೆ ಅನುಕೂಲ ಆಗೋದಲ್ಲ. ಯಾರು ಸಾಲ ಮಾಡಿರ್ತಕ್ಕಂಥ ರೈತ ಏನಿದ್ದಾನೆ ಅವನಿಗೆ ಅದು ಹೋಗ್ಬೇಕು ದುಡ್ಡದು. ಅದಕ್ಕೆ ನಾನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ರೂಪರೇಷೆಗಳು ಸಿದ್ಧ ಮಾಡ್ತಾ ಇರೋದು. ಸರ್, ಕುಮಾರಸ್ವಾಮಿ ಅವರೇ, ಕುಮಾರಸ್ವಾಮಿ ಒಂದ್ ನಿಮಿಷ, ಒಂದ್ ನಿಮಿಷ. ಐ ಹವ್ ಆಲ್ರೆಡಿ ಇನ್ಸ್ಟ್ರಕ್ಟೆಡ್ ಗಿವನ್ ಡೈರೆಕ್ಷನ್ ಟು ಅವರ್ ಆಫೀಸರ್ಸ್. ಐ ಹವ್ ಆಲ್ರೆಡಿ ಗಿವನ್ ಇನ್ಸ್ಟ್ರಕ್ಷನ್ ಟು ಅವರ್ ಆಫೀಸರ್ಸ್, ಹೂ ಎವರ್ ಗೋಯಿಂಗ್ ಟು ವಯೊಲೇಟ್ ಅವರ್ ಕಾನ್ಸ್ಟಿಟ್ಯೂಷನಲ್ ಲೀಗಲಿಟಿ, ಐ ಹವ್ ಗಿವನ್ ಇನ್ಸ್ಟ್ರಕ್ಷನ್ ಟು ಬುಕ್ ದಟ್ ಕೇಸ್. ಕುಮಾರಸ್ವಾಮಿ ಅವರೇ, ರಾಜಕೀಯವಾಗಿ ಯು ವಿಲ್ ನಾಟ್ ಎನ್ಕರೇಜ್ ಫಾರ್ ದಟ್ ಕೈಂಡ್ ಆಫ್ ಇಶ್ಯೂ. ದಯಮಾಡಿ ಈ ಕಡೆ ಎಟಸ್ಸಿ, ಈ ಕಡೆ ಒಂದು ಸ್ಮಾಲ್ ಪ್ರಶ್ನೆ. ರಾಜಕೀಯವಾಗಿ ತಾವು ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ವಲ್ಪ ತೂಕ ಹೆಚ್ಚುತ್ತಾ ಇದೆ. ಉದಾಹರಣೆಗೆ ರಾಜ್ಯಸಭೆಯ ಉಪಾಧ್ಯಕ್ಷರ ಸ್ಥಾನದ ನಿರ್ಣಯದ ವಿಷಯದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ನಿಮ್ಮನ್ನು ಎದುರು ನೋಡ್ತಾ ಇದ್ದಾರೆ ಸ್ವಾಭಾವಿಕವಾಗಿ. ಇದೇನು ತೋರಿಸುತ್ತೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ತಾವು ಮೇಲೆ ಹೋಗ್ತಾ ಇರೋದು ಒಂದು ಘಟನೆ ಕಾಣಿಸುತ್ತೆ. ನೀವು ನಿನ್ನೆ ಹೋದಾಗ ಈ ಬಗ್ಗೆ ಏನಾದರೂ ಮಾತನಾಡಿದ್ರುಂಟಾ? ಇಲ್ಲ, ನನಗಿರ್ತಕ್ಕಂಥ ಗುಡ್ ವಿಲ್ ಏನಿದೆ ಇವತ್ತಿನ ಪರಿಸ್ಥಿತಿನಲ್ಲಿ, ಆ ಗುಡ್ ವಿಲ್ ಯೂಸ್ ಮಾಡಿ ಇವತ್ತು ಆ ಒಂದು ರಾಜ್ಯಸಭೆಯ ಒಂದು ಡೆಪ್ಟಿ ಚೇರ್ಮನ್ ವಿಷಯದಲ್ಲಿ ಏನೊಂದು ಸಂಖ್ಯೆಯ ಕೊರತೆ ಇದೆ, ಅದನ್ನು ತುಂಬಿಸ್ಲಿಕ್ಕೆ ನಿಮ್ಮ ಕಡೆಯಿಂದ ಸ್ವಲ್ಪ ವರ್ಕೌಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೆಲವರು ನನಗೆ ಸಲಹೆ ಕೊಟ್ಟಿದ್ದಾರೆ. ಸರ್, ಜಸ್ಟ್ ಎ ಮಿನಿಟ್ ಸರ್, ಇಲ್ಲಿ ಇವರೇನೆ ಕೇಳ್ತೀರ? ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ದಟ್ ಇಸ್ ನಾಟ್ ಮೈ ಇಶ್ಯೂ. ವಿ ಹ್ಯಾವ್ ನಾಟ್ ಆಸ್ಕ್ಡ್ ಸಿದ್ದರಾಮಯ್ಯ ಟು ಗೋ ಅಂಡ್ ಟೇಕ್ ರೆಸ್ಟ್. ಹೂ ಟೋಲ್ಡ್? ಬಿಕಾಸ್ ಫ್ರಮ್ ಲಾಸ್ಟ್ 3-4 ಮಂತ್ಸ್ with busy schedule he has not concentrated towards his health. For that to take rest, actually he admitted to the Ayurvedic center. Nobody has told him to go and admit there. Sir, so to get rest actually he went, that's all. Sir,
ನಾನು ಹೇಳದ್ನಲ್ಲ, ನನಗೆ ನಿಮ್ಗಿರ್ತಕ್ಕಂಥ ಗುಡ್ ವಿಲ್ ನ ಉಪಯೋಗ ಮಾಡಿ ಕೆಲವರು ಕನ್ವಿನ್ಸ್ ಮಾಡಿದ್ದಾರೆ.